ಮಂಗಳೂರಿನ ಸೇಂಟ್ ಜೋಸೆಫ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ವ್ಯವಹಾರ ಆಡಳಿತ ವಿಭಾಗದ ವತಿಯಿಂದ ಜೆಫಿರ್ 2024 ಎನ್ನುವ ಹೆಸರಿನಲ್ಲಿ 2 ದಿನಗಳ ಕಾಲ ನಿರ್ವಹಣೆ ಮತ್ತು ಸಾಂಸ್ಕೃತಿಕ ಉತ್ಸವ ಕಾರ್ಯಕ್ರಮ ಕಾಲೇಜಿನ ಸಭಾಂಗಣದಲ್ಲಿ ನಡೆಯಿತು. ನಗರದ ವಾಮಂಜೂರಿನ ಸೇಂಟ್ ಜೋಸೆಫ್ ಇಂಜಿನಿಯರಿಂಗ್ ಕಾಲೇಜಿನ ಕಲಾಂ ಆಡಿಟೋರಿಯಂನಲ್ಲಿ ಕಾರ್ಯಕ್ರಮಕ್ಕೆ ಚಾಲನೆ ಸಿಕ್ಕಿತು. ಕಾರ್ಯಕ್ರಮವನ್ನು ಹಳೆ ವಿದ್ಯಾರ್ಥಿ ಹಾಗೂ ಮೂಡಿಸ್ ರೇಟಿಂಗ್ಸ್ ಪ್ರಾಜೆಕ್ಟ್ ಮ್ಯಾನೇಜರ್ ಅಖಿಲೇಶ್ ಬಿಸಿ ಅವರು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ನಾಯಕತ್ವ ಗುಣ ಮತ್ತು ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಧೈರ್ಯವನ್ನು ನೀವು ಮಾಡಬೇಕು ಎಂದರು. ಹ್ಯಾವ್ ಅ ಪ್ಲಾಟ್ಫಾರ್ಮ್ ದಟ್ ಕ್ಯಾನ್ ಹೆಲ್ಪ್ ಯು ಗ್ರೋ ಇನ್ ಯುವರ್ ಕೆರಿಯರ್ ಆಲ್ಸೋ ಇನ್ ಲೈಫ್. ಸೊ ಐ ಲರ್ನ್ಡ್ ಅ ಲಾಟ್ ಆಫ್ ಥಿಂಗ್ಸ್ ಇನ್ ಟರ್ಮ್ಸ್ ಆಫ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್, principles of life from various teachers here. I'm still in contact with many of the lecturers, the teachers here. It's always helps me keep grounded. ಕಾರ್ಯಕ್ರಮದಲ್ಲಿ ಪ್ರಾಂಶುಪಾಲರಾದ ಡಾಕ್ಟರ್ ರಿಯೋ ಡಿಸೋಜಾ ಮಾತನಾಡಿ, ಎಲ್ಲ ಕಷ್ಟಗಳನ್ನು ಮೆಟ್ಟಿ ನಿಂತು ಯಶಸ್ಸಿನ ಹಾದಿಯನ್ನು ಕಾಣಬೇಕು, ಆ ಮೂಲಕ ಜೀವನದಲ್ಲಿ ಸಾಧಿಸಬೇಕು ಎಂದರು. Have this, there is the competitions and people vying for the various prizes, and that is where they try to compete against each other, and our chief guest also spoke about this, that is the survival of the fittest, how to be successful and how to grow as leaders. This is the spirit of the fire. If you see, Mr. Akhilesh BC, I remember him because he was the USN number 1 of the first MBA batch. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಂಸ್ಥೆಯ ನಿರ್ದೇಶಕರಾದ ರೆವರೆಂಡ್ ಫಾದರ್ ವಿಲ್ಫ್ರೆಡ್ ಪ್ರಕಾಶ್ ಡಿಸೋಜಾ ಅವರು ವಹಿಸಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು. It fills me with immense pride to witness the energy and enthusiasm radiating from you students as you embark on this journey of creativity, collaboration and celebration. I really am grateful to Mr. Akhilesh for his wonderful words, inspiring words, inspired us, and especially young people in terms of your career life and your personal life. ಈ ವೇಳೆ ವಿದ್ಯಾರ್ಥಿ ಸಂಚಾಲಕ ಪ್ರಜ್ವಲ್ ಎಸ್ ಕೆ ಸ್ವಾಗತಿಸಿ ವಿದ್ಯಾರ್ಥಿನಿ ಸ್ವೀನಿ ರಿಯನ್ನಾ ಲಸ್ರಾದು ವಂದಿಸಿದರು. ಈ ವೇಳೆ ಸಂಸ್ಥೆಯ ಸಹಾಯಕ ನಿರ್ದೇಶಕರಾದ ಕೆನೆತ್ ರೇನರ್ ಕ್ರಾಸ್ತ, ಎಂಬಿಎ ವಿಭಾಗದ ಡೀನ್ ಪ್ರಕಾಶ್ ಪಿಂಟೋ, ಅಧ್ಯಾಪಕ ಸಂಯೋಜಕರಾದ ಆಚಾರ್ಯ ಚಿತ್ರಲೇಖ, ವಿದ್ಯಾರ್ಥಿ ಸಂಚಾಲಕ ಪ್ರಜ್ವಲ್ ಎಸ್ ಕೆ ಮತ್ತಿತರರು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ ಫುಡ್ ನ್ಯೂಸ್, ಮಂಗಳೂರು.